ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ಬಳ್ಳಾರಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಾದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯ ಪ್ರಚಾರ ಸಭೆಯನ್ನು ತಾಲೂಕಾ ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಗಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ ಸಿಂಗ್ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಸಾರಿಗೆ ಸಚಿವ ಶ್ರೀರಾಮುಲು ಬಳ್ಳಾರಿಯ ಸಂಸದ ವೈ ದೇವೇಂದ್ರಪ್ಪ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ನೀಡಿದ್ದಾರೆ ನಂತರ ತಾಲೂಕಿನ ಮಾಡಿ ಶಾಸಕರಾದ ನೇಮಿರಾಜ ನಾಯಕ್ ಅವರು ಮಾತನಾಡಿದ್ದು ಬಳ್ಳಾರಿ ಜಿಲ್ಲೆಯ ವಿಧಾನ ಪರಿಷತ್ ಅಭ್ಯರ್ಥಿಯಾದಂತ ವೈಎಂ ಸತೀಶ್ ರವರು ನಮ್ಮ ಬಳ್ಳಾರಿ ಜಿಲ್ಲೆಯ ಸರಳ ಸಜ್ಜನ ವ್ಯಕ್ತಿ ಹಾಗೂ ಇವರು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯ ದಾನಗಳು ಅಷ್ಟೇ ಅಲ್ಲದೆ ಸುಮಾರು ಬಳ್ಳಾರಿಯ ಜಿಲ್ಲೆಯ ವಿದ್ಯಾಸಂಸ್ಥೆಗಳಿಗೆ ದಾನ ಮಾಡಿದಂತಹ ವ್ಯಕ್ತಿ ಎಂದು ಕೊಂಡಾಡಿದ್ದಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಮತಯಾಚನೆಯನ್ನು ಇವರ ಪರವಾಗಿ ಮಾತನಾಡಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಲಾಗಿದ್ದು ನಂತರ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರು ಮಾತನಾಡಿದ್ದು ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮ ಉತ್ಸಾಹ ನೋಡಿದರೆ ನಮ್ಮ ಅಭ್ಯರ್ಥಿಯಾದ ಸತೀಶ್ ರವರು ಭರ್ಜರಿ ಜಯ ಬಾರಿಸುವುದರಲ್ಲಿ ಸಂಶಯವಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಕೋವಿಡ್ ಲಸಿಕೆಯ ವಿಚಾರವಾಗಿ ಹೇಳುವುದಾದರೆ ಈಗಾಗಲೇ ಸುಮಾರು 113 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡುವುದರ ಮೂಲಕ ನರೇಂದ್ರ ಮೋದಿ ಅವರು ಕೊಡುಗೆ ಬಹಳ ಅಪಾರವಾದದ್ದು ಅವರ ಆಡಳಿತದ ಬಗ್ಗೆ ಗುಣಗಾನ ಮಾಡಲಾಗಿದೆ ನಂತರ ಇದೇ ಸಂದರ್ಭದಲ್ಲಿ ಸಚಿವ ಆನಂದ್ ಸಿಂಗ್ ಅವರು ಕೂಡ ಮಾತನಾಡಿದ್ದು ನಾವು ಈಗಾಗಲೇ ಸುಮಾರು 9 ದಿವಸದಿಂದ ಪ್ರಪ್ರಥಮ ಬಾರಿಗೆ ಸಿರುಗುಪ್ಪದಿಂದ ಪ್ರಚಾರ ಕೈಗೊಂಡು ಇವತ್ತು ಹಗರಿ ಬೊಮ್ಮನಹಳ್ಳಿಗೆ ಪಾದಾರ್ಪಣೆ ಮಾಡಿದ್ದೇವೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಬಂದ ಮೇಲೆ ನಾನು ಮತ್ತು ಸಂಸದರು ಹಾಗೂ ಸಾರಿಗೆ ಸಚಿವರು ಸೇರಿ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಅದು ಅಷ್ಟೇ ಅಲ್ಲದೆ ಏತ ನೀರಾವರಿಯಾಗಿರಬಹುದು ನಾನು ವಿಜಯನಗರ ಜಿಲ್ಲೆ ಮಾಡಲು ಹೊರಟಾಗ ಎಲ್ಲ ವಿರೋಧ ಪಕ್ಷದ ಮುಖಂಡರು ಯಾರೂ ಸಹ ನನ್ನ ಜೊತೆ ಕೈ ಜೋಡಿಸಲಿಲ್ಲ ಆದರೆ ನಾನು ಒಬ್ಬನೇ ಜಿಲ್ಲೆಯಾಗಿ ಹೋರಾಟ ಮಾಡಿರುವೆ ಆದರೆ ಆ ವಿರೂಪಾಕ್ಷಪ್ಪ ದೇವರ ಭುವನೇಶ್ವರಿ ತಾಯಿಯ ಮತ್ತು ನನ್ನ ಮತದಾರರ ಆಶೀರ್ವಾದದೊಂದಿಗೆ ನನ್ನ ಕನಸು ನಮ್ಮ ಜನತೆಯ ಕನಸು ನನಸಾಯಿತು ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ರಾಜಹುಲಿ ಯಡಿಯೂರಪ್ಪನವರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದ್ದು ಸಹಕಾರ ನನಗೆ ಕೊಟ್ಟಿರುತ್ತಾರೆ ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ ಅಭ್ಯರ್ಥಿ ಸತೀಶ್ ಅವರು ಬಹಳ ಸಜ್ಜನ ಸರಳ ವ್ಯಕ್ತಿ ಅವರು ಬಹಳ ಬಗ್ಗೆ ಮಾತನಾಡುವುದಿಲ್ಲ ಕೆಲಸವನ್ನು ಮಾಡಿ ತೋರಿಸುವವರು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಸದರಾದಂತಹ ವೈ ದೇವೇಂದ್ರಪ್ಪ ತಾಲೂಕಾ ಮಾಜಿ ಶಾಸಕ ನೇಮರಾಜ್ ನಾಯಕ್ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ವೀರೇಶ ಸ್ವಾಮಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬಳ್ಳಾರಿ ವ್ಯಾಕ್ಸಿನ್ ಹಾಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಗಂಡ್ಮಕ್ಳಿಗೆ ತೊಂದರೆ ಆಗುತ್ತೆ ಆ ವ್ಯಾಕ್ಸಿನ್ ಹಾಕೊಂಡ್ರೆ ಡಿಸಿಲ್ ವಾಟರ್ ಆಗ್ತದೆ ಏನೇನೋ ಬೇರೆ ಬೇರೆ ತರ ಗಾಸಿಪಲ್ ಮಾಡಿದಂತ ಟೈಮಲ್ಲಿ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದೇ ಕರೆಯನ್ನು ಕೊಟ್ಟರು ತಮ್ಮ ಜೀವವನ್ನು ತಾವು ಬಿಟ್ಕೋಬಾರದು ವ್ಯಾಕ್ಸಿನ್ ಹಾಕೊಳ್ಳೋದ್ರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಗಂಡ್ಮಕ್ಳಿಗೆ ತೊಂದರೆ ಆಗುತ್ತೆ ಆ ವ್ಯಾಕ್ಸಿನ್ ಹಾಕೊಂಡ್ರೆ ಡಿಸಿಲ್ ವಾಟರ್ ಆಗ್ತದೆ ಏನೇನೋ ಬೇರೆ ಬೇರೆ ತರ ಗಾಸಿಪಲ್ ಮಾಡಿದಂತ ಟೈಮಲ್ಲಿ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದೇ ಕರೆಯನ್ನು ಕೊಟ್ಟರು ತಮ್ಮ ಜೀವವನ್ನು ತಾವು